ನಿಮ್ಮ ಇನ್ಫಾರ್ಮೇಷನ್ಗೆ ನೀವು ತಿಳಿಯಲಿ ಅಂತ ಹೇಳ್ತಾ ಇದ್ದೀನಿ. ಹನ್ಕರೆ ಅಂಡರ್ ಪಾಸು ಅಪ್ರೂವಲ್ ಆಗಿದೆ, ಟೆಂಡರು ಆಗೋ ಒಂದು ಪ್ರಕ್ರಿಯೆ ನಡೀತಾ ಇದೆ. ಬರೀ ಅದು ಅಲ್ಲಿ ಮಿನಿಸ್ಟ್ರಿಯಿಂದ ಒಂದು ಅಪ್ರೂವಲ್ಗೆ, ಅಂದರೆ ಬರೀ ಒಂದು ಸೈನ್ಗೆ ಅದು ಕಾಯ್ತಾ ಇದೆ. ಅದೊಂದು ಫಾರ್ಮ್ಯಾಲಿಟಿ ಅಷ್ಟೇ. ಇದು ಮಂಡ್ಯ ಶಾಸಕರು ತುಂಬ ಒಂದು ಉತ್ಸುಕರಾಗಿದ್ದಾರೆ. ಪ್ರತಿಯೊಂದು ಕೆಲಸಕ್ಕೆ ನಾನೇ ಕ್ರೆಡಿಟ್ ತಗೋಬೇಕು, ನನ್ನಿಂದಾನೇ ಆಗಿದೆ. ಅಂದರೆ ನಾಳೆ ಉದ್ಘಾಟನೆ ಆಗೋ ಇದಕ್ಕೆ ನಾನೇ ಇವತ್ತು ಹೋಗಿ ಹೋರಾಟ ಮಾಡಿದ್ದೀನಿ, ನೋಡಿ ನನ್ನ ಹೋರಾಟದ ಫಲವಾಗಿ ಇದು ಈಗ ಸಿಕ್ಕಿದೆ ಅನ್ನೋ ನಿಟ್ಟಿನಲ್ಲಿ ಅವ್ರದ್ದು ಇದೆಯಲ್ಲ, ಅದು ಹಾಸ್ಯಾಸ್ಪದ ಅಂತ ನನಗನ್ಸುತ್ತೆ. ಯಾಕಂದರೆ ಜನಕ್ಕೆ ಗೊತ್ತಿಲ್ವಾ, ಅವರು ಬಂದು ಈಗ ಈ ಒಂದು 8 ತಿಂಗಳೋ 9 ತಿಂಗಳೋ 10 ತಿಂಗಳೋ ಆಗಿರ್ಬೋದು ಅವರು ಎಮ್ ಎಲ್ ಎ ಆಗಿ. ಬಟ್ ಇದರ ಒಂದು ಪ್ರೋಸೆಸ್ಸು 2-3 ವರ್ಷಗಳ ಹಿಂದೆಯೇ ಆಯಿತು. ನಾನು ಒಂದು 10 ಮೀಟಿಂಗ್ ಮಾಡಿದ್ದೀನಿ ಪಿ ಡಿ ಶ್ರೀಧರ್ ಇದ್ದಾಗ. ನಮ್ಮ ದಿಶಾ ಸಭೆಯಲ್ಲೂ ಮಾತಾಡಿದ್ವಿ, ಅಲ್ಲಿ ಖುದ್ದಾಗಿ ಇನ್ಸ್ಪೆಕ್ಷನ್ ಮಾಡಿದಾಗ ಅನ್ಕರೆ ಅಂಡರ್ ಪಾಸ್ ಆಗಲೇಬೇಕು ಅನ್ನೋ ಒಂದು ಒತ್ತಾಯದ ಮೇರೆಗೆ ಆ ಮಿನಿಸ್ಟರ್ ಜೊತೆ ಗದ್ಕಾರಿ ಅವ್ರನ್ನೇ ನಾನು 5 ಬಾರಿ ಮೀಟ್ ಮಾಡಿದ್ದೀನಿ ಇದೇ ವಿಚಾರವಾಗಿ. ಎನ್ ಎಚ್ ಎಗೆ ಬರೀ ಅನ್ಕರೆ ಅಲ್ಲ, ಇನ್ನು ಗೌಡ್ರಳ್ಳಿ ಅಲ್ಲಿ ಗೌಡ್ನಳ್ಳಿ ಶ್ರೀ ಶ್ರೀನಗಪಟ್ಟಣದ ಹತ್ರ ಇವೆರಡೂ ಆಗೋ ಒಂದು ಪ್ರಕ್ರಿಯೆ ಆಗಲೇ ಶುರುವಾಗಿದೆ. ನನಗಿದೇ ಅರ್ಥ ಆಗೋದಿಲ್ಲ. ಒಂದು ಸ್ಲಂ ಬೋರ್ಡ್ದು ಒಂದು ನಿಮ್ಮ ಕಣ್ಣುಗಳ ಮುಂದೆ ನಾನು ಎಷ್ಟು ಅದಕ್ಕೆ ಒಂದು ಪ್ರಯತ್ನ ಪಟ್ಟಿದ್ದೀನಿ, ಅವ್ರಿಗೆಲ್ಲ ಏನೇನೋ ಗೊಂದಲಗಳಿತ್ತು ಅದನ್ನು ಸರಿಪಡಿಸಿ ಎಷ್ಟು 7 ವರ್ಷಗಳು ಅದು ನಿಂತೋಗಿದ್ದ ಒಂದು ಕೆಲಸವನ್ನು ನಾನು ಆವಾಗ ಹೌಸಿಂಗ್ ಮಿನಿಸ್ಟರ್ ಸೋಮಣ್ಣ ಅವ್ರನ್ನ ನಾನೇ ರಿಕ್ವೆಸ್ಟ್ ಮಾಡಿ ಕರೆಸಿ ಸ್ಲಂ ಬೋರ್ಡ್ ಕಮಿಷನರ್ ಅವರು ವೆಂಕಟೇಶ್ ಅವರು ಅವರು ಬಂದು ಕೂತ್ಕೊಂಡು ಎಲ್ಲ ಬಗೆಹರಿಸಿ ಅವ್ರಿಗೆ ಹಕ್ಕುಪತ್ರಗಳನ್ನು ಕೊಡಿಸಿ ಅವರೆಲ್ಲ ಮನೆಗಳು ಸೇರಿಕೊಂಡಿದ್ದಾರೆ. ಇನ್ನೂ ಇನ್ನೊಂದು ಕಾಲನಿ ಇದು ತಮಿಳು ಕಾಲನಿ ಅವ್ರನ್ನ ಶಿಫ್ಟ್ ಮಾಡೋದು ಇದೆ. ಆದರೂ ಎಲ್ಲ ರೆಡಿ ಆಗಿದೆ, ಬರೀ ಒಂದಷ್ಟು ಫಿಟ್ಟಿಂಗ್ಸು ನೀರು ಕನೆಕ್ಷನ್ಸ್ ಆಗಬೇಕಾಗಿದೆ. ಇದಕ್ಕೆ ಮತ್ತೆ ನಾವು ಉದ್ಘಾಟನೆ ಅಂತಾರೆ. ಒಂದು ಉದ್ಘಾಟನೆ ಆಗಿರೋದನ್ನೂ ನೀವು ಮತ್ತೆ ನಾವು ಬಂದು ಇನ್ನೇನು ನಾವು ಮಾಡಿದ್ದೇನು ಸಾಧನೆ ಇಲ್ಲ, ಸೊ ಇರೋದನ್ನೇ ನಾವು ಮಾಡಿ ಮತ್ತೆ ಉದ್ಘಾಟನೆ ಅಂತ ಹೇಳ್ಕೊಳ್ಳೋಣ ಅಂದರೆ ನಿಮ್ಮ ಸಾಧನೆ ಏನು, ನಿಮ್ಮ ಕೊಡುಗೆ ಏನು? ಹಾಗಾದರೆ ನೀವು ಬರೀ ಉದ್ಘಾಟನೆ ಆಗಿರೋದನ್ನೇ ನಾವು ಮಾಡ್ತೀವಿ ಅಂತ ಹೇಳ್ತೀರಾ, ಅಥವಾ ಆಲ್ರೆಡಿ ಅಪ್ರೂವಲ್ ಆಗಿ ಇನ್ನೇನು ಇವತ್ತೋ ನಾಳೆನೋ ಆಗುವಂಥ ವಿಷಯಗಳನ್ನು ನಾವು ಪ್ರತಿಭಟನೆ ಮಾಡಿ ನಾವೇ ತರಿಸಿದ್ದೀವಿ ಅಂತ ಹೇಳ್ಕೊಳ್ತೀರಾ? ಇಟ್ ಈಸ್ ವೈಟ್ ಲೈಸ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಹಸಿ ಸುಳ್ಳನ್ನು ನೀವು ಜನರ ಮುಂದೆ ಇಟ್ಟಿದ್ದನ್ನು ಎಲ್ಲ ನಾನೇ ಮಾಡಿದ್ದೀನಿ ಅಂದರೆ ಅರೆ 6 ತಿಂಗಳಲ್ಲೇ ನೀವು ಇದನ್ನು ಮಾಡಿಸಿದ್ದೀರಾ? ಹಾಗಾದರೆ 5 ವರ್ಷಗಳು 4 ವರ್ಷಗಳು ಹೋರಾಟದ ಫಲದಿಂದಾನೇ ಇಷ್ಟು ಕಷ್ಟಪಟ್ಟು ನಾವು ಒಂದೊಂದು ಹಂತವಾಗಿ ಮಾಡಿಸ್ಕೊಂಡು ಬರೋಕ್ಕೆ ಎಷ್ಟು ಕಷ್ಟಪಟ್ಟರೆ ನೀವು ಹಿಂಗೆ ಬಂದು ಎಲ್ಲ ನಾವೇ ಮಾಡಿದ್ವಿ ಅಧಿಕಾರದಲ್ಲಿದ್ದೀವಿ ಅಂತ ಹೇಳ್ಕೊಂಡು ಓಡಾಡತ್ರ ಅಷ್ಟೇ. ದೇರ್ ಇಸ್ ನೋ ನೀಡ್ ಫಾರ್ ಇಟ್, ಬಿಕಾಸ್ ಅದು ಆಗತ್ತೆ ಇನ್ನೇನು. ಈ ಎಲೆಕ್ಷನ್ನು ಈ ಪ್ರಕ್ರಿಯೆ ಏನಿದೆ ಇದೆಲ್ಲ ಒಂದು ಮಧ್ಯದಲ್ಲಿ ಒಂದು ಸ್ವಲ್ಪ ಇಂಟರ್ವೆಲ್ ಬರ್ಬೋದೇ ಹೊರತು ಮತ್ತೆ ಸರ್ಕಾರ ಕೇಂದ್ರದಲ್ಲಿ ಬರೋದೇ BJP. ಅವರು ಮಾಡೋ ಅಂತ ಕೆಲಸಗಳು ನೀವು ನೋಡಿದ್ರೆ 10 ವರ್ಷಗಳಲ್ಲಿ ಒಂದು ಮ್ಯಾನಿಫೆಸ್ಟೋಲಿ ಹೇಳಿ ಅದನ್ನು 100% ಮಾಡಿರೋ ಅಂತ ಸರ್ಕಾರ ಯಾವುದಾದಿದ್ರೆ ಅದು BJP ಮಾತ್ರ. ನೀವು ನೋಡ್ಕೊಂಡು ಬನ್ನಿ, ಪ್ರೂಫೇ ಇದೆ. ಮ್ಯಾನಿಫೆಸ್ಟೋಲಿ ಅವ್ರು ಏನೇನು ಹೇಳಿದ್ದಾರೆ ಅದನ್ನು ಪ್ರತಿ ಒಂದನ್ನು ಮಾಡ್ಕೊಂಡು ಬಂದಿರೋ ಅಂಥದ್ದು BJP ಸರ್ಕಾರ. ಅಲ್ಲ, ಹೇಳ್ಕೊಡೋ ತಪ್ಪೇನಿಲ್ಲ, ಅವರವ್ರ ಪಕ್ಷದ ಪರವಾಗಿ ಅವ್ರು ಹೇಳ್ಕೊತಾರೆ, ಅದರ ವಿಚಾರ ನಾನು ಮಾತಾಡ್ತಿಲ್ಲ. ಬಟ್ ಗ್ರೌಂಡಲ್ಲಿ ನಡೀತಾ ಇದೆ ಏನು ಅಂತ ಜನಕ್ಕೂ ಗೊತ್ತಾಗಬೇಕು. ಖಂಡಿತ ನಿಮಗೆ ನಿಮ್ಮ ಕಣ್ಣು ಮುಂದೆನೆ ಅದು ಇದೆ ನಡೀತಾ ಇದೆ. ಈಗ ಒಬ್ರಿಗೆ ಒಂದು ಪೊಲಿಟಿಕಲ್ ಪಾರ್ಟಿ ಜೊತೆಲೂ ಇಲ್ಲ ಒಂದು ಕನೆಕ್ಷನು, ಅಥವಾ ಒಂದು ಪೊಲಿಟಿಕಲ್ ಅನುಭವನೂ ಇಲ್ಲ, ಅಥವಾ ಸಡನ್ನಾಗಿ ಒಂದು ಪರಿಚಯ ಮಾಡಿ ಇವರೇ ನಮ್ಮ ಕ್ಯಾಂಡಿಡೇಟ್ ಅಂತ. ಇನ್ನೊಂದು ವಿಚಾರ ನನಗೆ ಆಶ್ಚರ್ಯ ಏನು ಅಂತಂದರೆ ಅವ್ರನ್ನ ಪರಿಚಯ ಮಾಡಿಸಿರೋ ರೀತಿ. ಆವತ್ತು ಬೂದನೂರು ಉತ್ಸವ ನಡೀತಾ ಇತ್ತು. ಐ ಡೋಂಟ್ ನೋ ನೀವು ನಿಮ್ಮಲ್ಲಿ ಯಾರು ಈ ಪ್ರಶ್ನೆನ ಯಾಕೆ ರೇಸ್ ಮಾಡಿಲ್ಲ ಅಂತ ನಾನು ನಿಮ್ಮಲ್ಲಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟು
ಬೂದ್ನೂರು ಉತ್ಸವ ನಡೆದಿರೋದು ಪ್ರವಾಸೋದ್ಯಮ ಇಲಾಖೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ. 15 ಲಕ್ಷ 50 ಲಕ್ಷ ಹಾಕಿ 65 ಲಕ್ಷ ಸರ್ಕಾರಿ ಹಣವನ್ನು ಬಳಸಿ ಮಾಡಿರೋವಂಥ ಒಂದು ಫಂಕ್ಷನ್ ಅದು. ಆ ಸರ್ಕಾರಿ ಫಂಕ್ಷನಲ್ಲಿ ನೀವು ಇವರೇ ನಮ್ಮ ಲೋಕಸಭಾ ಅಭ್ಯರ್ಥಿ ಅಂತ ಮಂಡ್ಯ ಶಾಸಕರು ಪರಿಚಯ ಮಾಡ್ತಾರೆ, ಇದು ಉಲ್ಲಂಘನೆ ಅಲ್ವಾ ನಿಯಮಗಳಿಗೆ? ಅಂದರೆ ಆ ಸರ್ಕಾರ ಸ್ಪೆಂಡ್ ಮಾಡಿರೋ 65 ಲಕ್ಷ ನೀವು ಬಳಸಿ ನಿಮ್ಮ ಅಭ್ಯರ್ಥಿ ಪ್ರಚಾರಕ್ಕೆ ನೀವು ಅಲ್ಲಿ ಯೂಸ್ ಮಾಡ್ಕೊಳ್ಳೋದಾದರೆ ಇದು ಯಾವ ರೀತಿ ನೀವು ಮುಂದಕ್ಕೆ ಎಲೆಕ್ಷನ್ ನಡೆಸ್ತೀರಾ ಅನ್ನೋದಕ್ಕೆ ಒಂದು ಮುನ್ಸೂಚನೆ ಆಯಿತು ಇದು. ಆದರೆ ನೀವು ಸರ್ಕಾರಿ ಮಷಿನ್ರೀಸ್ನೆಲ್ಲ ದುರ್ಬಳಕೆ ಮಾಡಿಕೊಂಡು ನಿಮ್ಮ ಒಂದು ಲೋಕಸಭಾ ಅಭ್ಯರ್ಥಿ ಪ್ರಚಾರಕ್ಕೆ ಬಳಸುವಂಥ ಒಂದು ಇದಕ್ಕೆ ಫೌಂಡೇಶನ್ ಹಾಕಿದ್ದೀರಾ ಅವತ್ತೇ ನೀವು. ಖಂಡಿತ ಮೀಡಿಯಾ ಈ ಪ್ರಶ್ನೆನ ಅವ್ರಿಗೆ ಹಾಕಲೇಬೇಕಾಗಿದೆ. ಮೇಲ್ನೋಟಕ್ಕೆ ಹಾಗೆ ಕಾಣ್ತಾ ಇದೆ, ಹಾಗೆ ಕಾಣ್ತಾ ಇದೆ. ಯಾಕೆ ಅವ್ರಿಗೆ ಬೇರೆ ಅಭ್ಯರ್ಥಿಗಳು ಕಾರ್ಯಕರ್ತರು ಯಾರು ಇಲ್ಲ. ನಾನೊಂದು ಕಂಪ್ಯಾರಿಸನ್ ಹೇಳಬೇಕು ಅಂದರೆ ಈಗ ಮೊನ್ನೆ ರಾಜ್ಯಸಭಾ ಎಲೆಕ್ಷನ್ ಆಯ್ತಲ್ಲ, ಅದರಲ್ಲಿ BJPಯಿಂದ ರಾಜ್ಯಸಭೆಗೆ ಹೋಗಿರೋರು ಯಾರು ಯಾರಿಗಾದ್ರೂ ಗೊತ್ತಿತ್ತಾ? ಅವರೊಬ್ಬ ಸಾಮಾನ್ಯ ಕಾರ್ಯಕರ್ತರು BJPಯಲ್ಲಿ, ಅಂದರೆ ಮೊದಲಿಂದ ಅವರು ದುಡಿದು ಕಷ್ಟಪಟ್ಟು ಬಂದು ಅಂಥವ್ರನ್ನ ಗುರುತಿಸಿ ಅವ್ರಿಗೆ ಆ ಒಂದು ಸ್ಥಾನವನ್ನು BJP ಪಕ್ಷ ಕೊಟ್ಟರು. ಆ ಪಕ್ಷದ ಒಂದು ಸಿದ್ಧಾಂತ ಅಂದರೆ ಅದು. ಇಲ್ಲಿ ನೀವು ಯಾರ ಹತ್ರ ಸಾವಿರಾರು ಕೋಟಿ ಇದೆ ಅಂದರೆ ಯಾವ ರೀತಿ ನೀವು ಎಲೆಕ್ಷನ್ ಮಾಡೋಕೆ ಹೊರಟ್ರಿ? ಓಟನ್ನು ಖರೀದಿ ಮಾಡ್ತೀರಾ? ಜನರನ್ನು ಖರೀದಿ ಮಾಡ್ತೀರಾ? ಅಥವಾ ಯಾವ ಕೊಡುಗೆ ಅವ್ರಿಗೆ ಇಲ್ಲಿದೆ ಅನ್ನೋದು ಅವರು ಹೇಳಬೇಕು ಅವರೇನೆ. ಇದರಿಂದ ಯಾರ್ಯಾರಿಗೆ ಲಾಭ ಆಗ್ತಿದೆ ಅವರ ಒಂದು ಕ್ಯಾಂಡಿಡೇಸಿಯಿಂದ? ಇದೆಲ್ಲ ಜನ ಏನು ದಡ್ರಲ್ಲ. ಇದು ಯಾವ ಕಾರಣಕ್ಕೆ ಒಬ್ಬರು ನೀವು ಕ್ಯಾಂಡಿಡೇಸಿನ ನೀವು ಸೆಲೆಕ್ಟ್ ಮಾಡ್ತಿದ್ದೀರಾ ಅನ್ನೋದು ಪ್ರಶ್ನಿಸಲೇಬೇಕಾಗತ್ತೆ. ಆ ಮಂಡ್ಯ ಜನರನ್ನ ದುಡ್ಡಿಂದ ಯಾರು ಕೊನ್ಕೊಳಕ್ ಆಗೋದಿಲ್ಲ ಅನ್ನೋದು ಅವ್ರು ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿದೆ. ಬೇರೆ ಕಡೆ ಹೇಗಾದರೂ ಎಲೆಕ್ಷನ್ ನಡೆಯುತ್ತೋ ಏನೋ ನನಗೆ ಗೊತ್ತಿಲ್ಲ, ಮಂಡ್ಯದಲ್ಲಿ ಆ ರೀತಿ ನಡೆಯಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.